ಸಿನಿಮಾ ನಿಲ್ಸಿದ್ದಲ್ಲ ಅದು ಏನಾಗುತ್ತೆ ಗೊತ್ತಾ ನಿಮ್ಗೆ ಒಂದು ಸೋಲಾಗೋಯಿತು ಅಂತಂದರೆ ನಿಮಗೆ ಮಾಡೋದಕ್ಕೆ ಆಗಲ್ಲ ನಿಮ್ಗೆ ಒಳಗಡೆಗೆ ಆಸೆ ಇದ್ದರೂ ಮಾಡಬೇಕು ಮಾಡ್ಬೇಕಂತ ಹಿಂಗೆ ಮಾಡ್ತೀರಿ ಈಗ ನನ್ನ ಯಾರು ಕರೆದು ಸರ್ ಬನ್ನಿ ಸರ್ ಇಷ್ಟು ಕೋಟಿ ರೆಡಿ ಇದೆ ನೀವು ಸಿನಿಮಾ ಮಾಡಿ ಅಂತಾರೆ ನಮ್ಮ ಶ್ರಮ ನಾವು ಮಾಡಲೇಬೇಕು ಒಂದಿಷ್ಟು ಯಾವುದ್ಯಾವುದೋ ಸಿನಿಮಾಗಳು ಬಂತು ಅವಕಾಶಗಳು ಬಂತು ಆ ಸಿನಿಮಾಗಳು ಏನಾಗುತ್ತೆ ಗೊತ್ತಾ ನಿಮಗೆ ಯಾವುದೂ ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಆಗುತ್ತೆ ಅಥವಾ ನಾನೊಂದು ಎಫರ್ಟ್ ಹಾಕೋದಕ್ಕೆ ಇದರಿಂದ ಒಂದು ಕನ್ಸು ಕಟ್ಕೊಳ್ಬೋದು ಅನ್ನೋ ಒಂದು ಹಂತಕ್ಕೆ ಇರುವಂಥ ಸಿನ್ಮಾಗಳಲ್ಲ ಆಮೇಲೆ ರಾಜಹಂಶನೂ ತುಂಬ ಒಳ್ಳೆಯ ಪ್ರಯತ್ನ ನಾನು ಈಗಲೂ ಹೇಳ್ತೀನಿ ರಾಜಹಂಶ ಯಾರು ಕೇಳಿದ್ರೆ ಅದರಿಂದ ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿದೆ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸಿನಿಮಾ ಸೋಲಿಗೆ ಸಾವಿರ ಕಾರಣ ಅದು ಏನು ಅಂತ ಅನಲೈಸ್ ಮಾಡೋದಕ್ಕಾಗಲ್ಲ ಅದಾದ ನಂತರ ಒಂದು ಎರಡು ಮೂರು ವರ್ಷ ಆ ಸಾಲ ಆಗಿಲ್ಲ ಅದು ಇದು ಇದರಲ್ಲೇ ಆಗೋಗ್ಬಿಡುತ್ತೆ ನಿಮಗೊಂದು ಸೋಲಾದಾಗ ನಿಮಗದು ಈಗ ಸಣ್ಣದು ಹತ್ತು ಇಪ್ಪತ್ತು ಲಕ್ಷ ಅಲ್ಲ ಹತ್ತು ಇಪ್ಪತ್ತು ಸಾವಿರನೇ ಹೆಚ್ಚು ಕತ್ತ ಸುಧಾರ್ಸಗಳಿಗೆ ಎರಡು ಮೂರು ತಿಂಗಳು ಬೇಕು ಲಕ್ಷಗಟ್ಟಲೆ ಇದ್ದಾಗ ಎಲ್ಲ ಬೇರೆ ಥರ ಇರುತ್ತೆ ಅದಾದ ನಂತರ ಕೋವಿಡ್ ಆಯಿತು ಆ ಒಂದು ಕೋವಿಡ್ ಮುಗಿತಿದ್ದಾಗೆ ನಮ್ಮ ಡೈರೆಕ್ಟ್ ಒಂದು ಕತೆ ಹೇಳಿದ್ರು ಲೈನ್ ಹೇಳಿದರು ಅವರು ತುಂಬ ದಿವಸದಿಂದ ನಾನು ಮೀಟ್ ಮಾಡಬೇಕು ಅಂತ ಅಂತ ಒಂದು ದಿವಸ ಸಿಕ್ಕಿದ್ವಿ ಹಿಂಗೆ ಕತೆ ಹೇಳಿದರು ಒಂದೇ ಊರು ಕಡೆಯವರು ಅಂತ ಗೊತ್ತಾಯಿತು ಕತೆ ಹೇಗೆ ಅಂತಂದರೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಏನಿಲ್ಲ ಒಂದು ಥ್ರೆಡ್ ಇಲ್ಲಿಂದ ಹಿಂಗೆ 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 ಮೂರು ಸ್ಟಾಪ್ ಇತ್ತು ನಿಮ್ಮ ಸ್ಟಾಪ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಬೆಂಗಳೂರು ಒಂದು ಸ್ಟಾಪು ಮಧ್ಯೆ ತಿಪ್ಟೂರು ಒಂದು ಸ್ಟಾಪು ಶಿವಮೊಗ್ಗ ಒಂದು ಸ್ಟಾಪು ಅಲ್ಲಿಗೆ ಇತ್ತು ಅದನ್ನು ಹೇಗೆ ಮಾಡೋಣ ಏನು ಮಾಡೋಣ ಅಂತ ನಾನು ಅವರು ಕೂತು ಚರ್ಚೆ ಮಾಡಿ ಈ ಸಿನಿಮಾನ ಮಲ್ನಾಡು ಭಾಗಕ್ಕೆ ಆ ಭಾಗದಲ್ಲಿ ಯಾಕೆ ನಮ್ಮ ಇಬ್ಬರು ಸ್ಟ್ರೆಂಥೂ ಅಲ್ಲಿದೆ ನಮಗೆ ಆ್ಯಕ್ಚುಲಿ ಎಲ್ಲಿ ಸ್ಟ್ರೆಂತ್ ಇರುತ್ತೆ ಅಲ್ಲೇ ಸಿನಿಮಾ ಮಾಡಬೇಕು ಈ ಭಾಷೆ ಗೀಷೆ ಎಲ್ಲ ಅಲ್ಲಿ ಬಳಸ್ಕೋಣ ಅಂಥೇಳಿ ಇಬ್ಬರು ಕೂತು ಒಂದು ಆರು ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ವಿ ಸಂಪೂರ್ಣ ಸ್ಕ್ರಿಪ್ಟ್ ವರ್ಕ್ ಮೇಲೆ ನಾನು ಡೈರೆಕ್ಟ್ರು ಹೇಗೆ ಬರಬೇಕು ಏನಾಗಬೇಕು ಇಡೀ ಸಿನಿಮಾ ಅದಾದ ನಂತರ ಡೈಲಾಗ್ಸು ಗೈಲಾಗ್ಸು ಪ್ರತಿಯೊಂದು ಹೋಗುತ್ತೆ ಅಂದರೆ ಈ ಸ್ಕ್ರೀನ್ ಪ್ಲೇನ ನಾನು ಡೈರೆಕ್ಟರ್ ಇಬ್ಬರು ಸೇರ್ ಮಾಡಿದ್ವಿ ಡೈಲಾಗ್ಸನ್ನು ನಾನೇ ಬರೆದಿದ್ದೀನಿ ಈ ಸಿನಿಮಾಗೆ ಓವರಾಲ್ ಒಂದು ಓವರಾಲ್ ಒಂದು ಏನು ಇಲ್ಲಿ ಸಿನಿಮಾ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೊಂದು ಏನೋ ಒಂದು ಪಾಸಿಟಿವ್ನೆಸ್ ಸಿಗುತ್ತೆ ಅಂತ ಸ್ಕ್ರಿಪ್ಟ್ ಲಾಕ್ ಆದಮೇಲೆ ನಮ್ಮ ತಂಡ ಆಯಿತು ಅಂದರೆ ಒಬ್ಬೊಬ್ಬರೇ ಎಡಿಟ್ರು ಜಾಯ್ನ್ ಆದರು ಕ್ಯಾಮ್ರಾಮನ್ ಜಾಯ್ನ್ ಆದರು ಹಾಗೆ ಕೋ ಡೈರೆಕ್ಟ್ರು ಜಾಯ್ನ್ ಆದರು ಎಲ್ಲ ಇದೊಂದು ತಂಡ ಟೀಮ್ ಮೇಡಮ್ ಇದು ಗೆಲುವಾಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ಶುರು ಶುರುವಾದಂಥದ್ದು